ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಪ್ರತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಪುಣ್ಯಾತ್ಮರಾಗಲು ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ಕರ್ಮಗಳನ್ನು ಮಾಡಿರಿ ಆಲ್ರೌಂಡರ್ ಆಗಿರಿ ದೈವಿ ಗುಣಗಳನ್ನು ಧಾರಣೆ ಮಾಡಿರಿ ಪ್ರಶ್ನೆ ಯಾವ ಪರಿಶ್ರಮದಿಂದ ತಾವು ಮಕ್ಕಳು ಪದಂಪತಿಗಳಾಗುತ್ತೀರಾ ಉತ್ತರ ವಿಕಾರಿ ದೃಷ್ಟಿಯನ್ನು ನಿರ್ವಿಕಾರಿ ಮಾಡಿಕೊಳ್ಳುವುದೇ ಎಲ್ಲದಕ್ಕಿಂತ ದೊಡ್ಡ ಪರಿಶ್ರಮವಾಗಿದೆ ಕಣ್ಣುಗಳು ಬಹಳ ಮೋಸ ಮಾಡುತ್ತವೆ ಕಣ್ಣುಗಳನ್ನು ನಿರ್ವಿಕಾರಿ ಮಾಡಿಕೊಳ್ಳಲು ತಂದೆಯ ಯುಕ್ತಿಯನ್ನು ತಿಳಿಸಿದ್ದಾರೆ ಮಕ್ಕಳೇ ಆತ್ಮಿಕ ದೃಷ್ಟಿಯಿಂದ ನೋಡಿರಿ ದೇಹವನ್ನು ನೋಡಬೇಡಿ ನಾನು ಆತ್ಮನಾಗಿದ್ದೇನೆ ಈ ಅಭ್ಯಾಸವನ್ನು ಪಕ್ಕಾ ಮಾಡಿಕೊಳ್ಳಿರಿ ಈ ಪರಿಶ್ರಮದಿಂದಲೇ ನೀವು ಜನ್ಮ ಜನ್ಮಾಂತರಗಳಿಗಾಗಿ ಪದಮ ಪದಂಪತಿಗಳಾಗುತ್ತೀರಾ ಗೀತೆ ಧೈರ್ಯ ತಾಳು ಮಾನವ ಧಾರಣೆಗಾಗಿ ಮುಖ್ಯ ಸಾರು ಫಸ್ಟ್ ಪಾಯಿಂಟ್ ಆಗಿದೆ ಪುಣ್ಯಾತ್ಮರಾಗಲು ಮತ್ತೆಲ್ಲ ಆಸೆಗಳನ್ನು ಬಿಟ್ಟು ಇದನ್ನು ಪಕ್ಕಾ ಮಾಡಿಕೊಳ್ಳಿ ಬಾಬಾ ತಾವು ಏನಾದರೂ ತಿನ್ನಿಸಿ ಎಲ್ಲಾದರೂ ಕೂರಿಸಿ ಯಾವುದೇ ಪಾಪದ ಕೆಲಸವನ್ನ ಮಾಡಬಾರದು ಪುಣ್ಯಾತ್ಮರಾಗಲು ಮತ್ತೆ ಎಲ್ಲ ಆಸೆಗಳನ್ನು ಬಿಟ್ಟು ಇದನ್ನ ಪಕ್ಕಾ ಮಾಡಿಕೊಳ್ಳಬೇಕು ಬಾಬಾ ನೀವು ಏನಾದರೂ ತಿನ್ನಿಸಿ ಎಲ್ಲಾದರೂ ಕೂರಿಸಿ ಏನು ಆಜ್ಞೆಯನ್ನ ಕೊಡುತ್ತೀರಾ ಅದರಂತೆಯೇ ನಡೆಯುತ್ತೇವೆ ಎಂದು ಯಾವುದೇ ಪಾಪದ ಕೆಲಸಗಳನ್ನು ಮಾಡಬಾರದು ಎರಡನೇ ಪಾಯಿಂಟು ಈಶ್ವರಿಯ ಲಾಟರಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಆತ್ಮಿಕ ಸೇವೆಯಲ್ಲಿ ತೊಡಗಬೇಕು ಜ್ಞಾನದ ಧಾರಣೆ ಮಾಡಿಕೊಂಡು ಅನ್ಯರಿಗೂ ಮಾಡಿಸಬೇಕು ಒಳ್ಳೆಯ ಅಂಕಗಳನ್ನು ಪಡೆಯಲು ನೆನಪಿನಲ್ಲಿದ್ದು ಯಾವುದೇ ಕರ್ಮವನ್ನು ಮಾಡಬೇಕು ವರದಾನ ಸ್ನೇಹದ ಬಾಣದ ಮೂಲಕ ಸ್ನೇಹದಲ್ಲಿ ಗಾಯಾಳುಗಳನ್ನಾಗಿ ಮಾಡುವಂತಹ ಸ್ನೇಹ ಮತ್ತು ಪ್ರಾಪ್ತಿ ಸಂಪನ್ನ ಲವಲೀನ ಆತ್ಮರಾಗಿರಿ ವರದಾನದ ವಿಶ್ಲೇಷಣೆ ಹೀಗೆ ಲೌಕಿಕ ರೀತಿಯಿಂದ ಯಾರಾದ್ರೂ ಯಾರ ಸ್ನೇಹದಲ್ಲಾದ್ರೂ ಮುಳುಗೋದ್ರು ಅಂದ್ರೆ ಅವರಿಗೆ ಹೇಳ್ತಾರೆ ಮುಖದಿಂದ ಕಣ್ಣುಗಳಿಂದ ವಾಣಿಯಿಂದ ಅನುಭವ ಆಗತ್ತೆ ಇವರು ಇವರ ಸ್ನೇಹದಲ್ಲಿ ಲೀನವಾಗಿದ್ದಾರೆ ಎಂದು ಜೀವ ಸಖ ಆಗಿದ್ದಾರೆ ಎಂದು ಹೇಳುತ್ತಾರೆ ಅದೇ ರೀತಿ ಯಾವಾಗ ಸ್ಟೇಜ್ ಮೇಲೆ ಹೋಗ್ತೀರಾ ಆಗ ಎಷ್ಟು ತಮ್ಮೊಳಗೆ ತಂದೆಯ ಸ್ನೇಹ ಇಮರ್ಜ್ ಆಗಿರುತ್ತೆ ಅಷ್ಟೇ ಸ್ನೇಹದ ಬಾಣ ಬೇರೆಯವರನ್ನು ಸಹ ಸ್ನೇಹದಲ್ಲಿ ಬೀಳಿಸುತ್ತೆ ಭಾಷಣದ ಲಿಂಕ್ ಯೋಚಿಸುವುದು ಪಾಯಿಂಟ್ಸ್ ಪುನರಾವರ್ತಿಸುವುದು ಇದರ ಸ್ವರೂಪ ಇರಬಾರದು ಸ್ನೇಹ ಮತ್ತು ಪ್ರಾಪ್ತಿ ಸಂಪನ್ನ ಸ್ವರೂಪ ಲವಲೀನ ಸ್ವರೂಪವಿರಲಿ ಅಧಿಕಾರದಿಂದ ಹೇಳುವುದರಿಂದ ಅದರ ಪ್ರಭಾವ ಬೀರುತ್ತದೆ ಸ್ಲೋಗನ್